Agnisakshi. Sannidhi, ನಾನು ಬಂದಿದ್ದೀನಲ್ಲ, ದಯವಿಟ್ಟು ಅವಳು ನಿಲ್ಲಿಸಿ. ನನ್ನ ಮಕ್ಕಳು ಸನ್ನಿಧಿ ಆಗಿರೋ ಹೊತ್ತಿಗೆ ಚಂದ್ರಿಕಾ ಕೊಡ್ತಿದ್ದ ಹಿಂಸೆಯನ್ನೆಲ್ಲ ಹೋರಾಟ ಅಂತ ತಗೊಂಡ್ಳು. ಆದರೆ ನಮ್ಮಂಥವ್ರು ಈ ಇಳಿ ವಯಸ್ಸಿನಲ್ಲಿ ಇಂಥದ್ದನ್ನೆಲ್ಲ ಸಹಿಸೋದಕ್ಕೆ ಯಾಕೆ ಸಾಧ್ಯ? ನರ್ಕ ನರ್ಕ ಆಗೋಗ್ಬಿಡುತ್ತೆ. ಈಜು ಬರದೇ ಇರೋರು, ಮುಳುಗ್ತಾ ಇರೋ ಮಕ್ಕಳನ್ನ ಉಳಿಸ್ಕೊಳ್ಳೋಕ್ಕೂ ಆಗದೇ ಇರೋಂಥ ಪರಿಸ್ಥಿತಿ ನಮ್ಮ. ಯಾಕೆ ದುಃಖ ಪಡ್ತೀರಪ್ಪ? ಬಾವ ಮನೆಗೆ ಬಂದಾಯ್ತು. ಹೌದಲ್ವಾ, ತಲೆಗೆ ಹೇಗೋ ಪೆಟ್ಟು ಬಿತ್ತು, ಚಿಕ್ಕ ಗಾಯ ಅಂತೀರ, ಮತ್ತೆ ತಲೆಗೆ ಯಾಕೆ ಇಷ್ಟು ದೊಡ್ಡ ಬ್ಯಾಂಡೇಜ್ ಇದೆ? ತಲೆಗೆ ಏಟು ಬಿದ್ದಿದೆ ಅಂದ್ರೆ ಅದು ಸೀರಿಯಸ್ ವಿಷಯನೇ ಅನ್ಸುತ್ತೆ. ಸಿದ್ಧಾರ್ಥ, ನಿರ್ಲಕ್ಷ್ಯ ಮಾಡಬಾರ್ದು ನೀನು ಇದನ್ನ. ಎಲ್ಲಿ ಪೆಟ್ಟು ಮಾಡಿಕೊಂಡೆ? ಒಮ್ಮೆ ಕ್ಲಿನಿಕ್ ಹೋಗಿ ಬಂದು ಅಂತೀರಲ್ಲ, ಒಳ್ಳೆ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗುತ್ತಾನೆ? ಹಾಗೇನಿಲ್ಲಪ್ಪ, ಗಾಯ ಚಿಕ್ಕದು, ಬ್ಯಾಂಡೇಡ್ ಮಾತ್ರ ದೊಡ್ಡದು ಅಷ್ಟೇ. ಒಳ್ಳೆ ಡಾಕ್ಟರ್ ಹತ್ರನೇ ಕರ್ಕೊಂಡು ಹೋಗಿದ್ದೀವಿ. ಬೇಕಿದ್ರೆ ನಾಳೆ ಇನ್ನೊಂದ್ಸಲ ಚೆಕಪ್ ಮಾಡ್ಸೋಣ, ಸರಿನಾ? ಹಾಕಿಲ್ಲ, ನನ್ನಿಂದ ಏನು ಮುಚ್ಚಿಡ್ಬೇಡಿ. ಅವ್ರಿಗೇನಾಯ್ತು ಅಂತ ಹೇಳಿ. ಅದಕ್ಕೆ ನಾನು ಹೇಳಿದ್ನಲ್ಲ, ಅಂತ ಏನು ಸೀರಿಯಸ್ ಇಲ್ಲ. ನಾನು ಎಲ್ಲ ಪ್ರಶ್ನೆಗೂ ಉತ್ತರ ಕೊಡ್ತೀನಿ. ಇವಾಗ ಮಾತಾಡ್ತಾ ಕೂತ್ಕೊಂಡ್ರೆ ಒಂದಕ್ಕೆ 10 ಪ್ರಶ್ನೆ, 10ಕ್ಕೆ 100 ಪ್ರಶ್ನೆ ಅಂತ ಕತೆ ಹೇಳ್ತಾನೆ ಇರಬೇಕಾಗತ್ತೆ. ನಮಗೂ ಸ್ವಲ್ಪ ಟೈಮ್ ಕೊಡಿ. ಇವಾಗ ಫಸ್ಟ್ ಅವ್ನು ರೆಸ್ಟ್ ಮಾಡಲಿ, ಒಳಗಡೆ ಕರ್ಕೊಂಡು ಹೋಗಿ. ರೀ, ನೀವ್ಯಾಕೇನು ಮಾತಾಡ್ತಿಲ್ಲ? ನೀವು ಹುಷಾರಾಗಿದ್ದೀರಾ ತಾನೆ? ಅದಕ್ಕೆ ನಾನು ಹೇಳಿದ್ನಲ್ಲ, ಅದಕ್ಕೆ ಆ ಥರ ಸೀರಿಯಸ್ ಏನಿಲ್ಲ. ನೀವ್ಯಾಕೆ ತಲೆ ಕೆಡಿಸ್ಕೊತಿದ್ರ? ಪಾಪ ಅಣ್ಣ ನೋಡಿ, ಸುಸ್ತಾಗಿದ್ದಾನೆ. ಫಸ್ಟ್ ಅವನಿಗೆ ರೂಮಿಗೆ ಕರ್ಕೊಂಡು ಹೋಗಿ, ಅವ್ನು ರೆಸ್ಟ್ ಮಾಡಲಿ. ಕರ್ಕೊಂಡೋಗಿ ಅದಕ್ಕೆ ಸನ್ನಿಧಿ.